ಸಂತರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿದ್ದಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ಲಿಂಗೈಕ್ಯರಾಗಿದ್ದು ಕೇಳಿ ತೀವ್ರವಾದ ಆಘಾತ ನನಗೆ ಆಗಿದೆ. ಅವರು ತಮ್ಮ ಪ್ರವಚನಗಳಿಂದ ಅತ್ಯಂತ ಪ್ರಭಾವವನ್ನು ಬೀರಿದರು. ನನ್ನ ಪ್ರಕಾರ ಅವರ ಪ್ರವಚನ ಯಾಕೆ ಪ್ರಭಾವಯುತವಾಗಿತ್ತು ಅಂದರೆ, ಅವರು ಏನು ಹೇಳ್ತಾ ಇದ್ರು ಅದೇ ರೀತಿ ಅವರು ನಡೀತಾ ಇದ್ರು. ನುಡಿದಂತೆ ನಡೆ ಅಂತ ಏನು ಇದೆ ಅದನ್ನು ಅಕ್ಷರಶಃ ಪಾಲಿಸಿದಂಥ ಒಬ್ಬ ಸಂತ ಶ್ರೇಷ್ಠರು. ಹಾಗಾಗಿ ಅವರ ಸಾನ್ನಿಧ್ಯದಿಂದ, ಅವರ ಸಾಮೀಪ್ಯದಿಂದ ಹಲವರು ಜೀವನದಲ್ಲಿ ಪಾಸಿಟಿವ್ ಆದಂಥ ಬದಲಾವಣೆಯನ್ನು ಕಂಡಿದ್ದಾರೆ. ತಮ್ಮ ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಮನುಷ್ಯರಾಗಿ ಬದುಕಿದ್ದಾರೆ, ದಾನ ಮಾಡುವುದು ಕಲಿತಿದ್ದಾರೆ, ಸೌಜನ್ಯತೆ ಕಲಿತಿದ್ದಾರೆ. ಈಗ ಹಲವು ಗುಣಗಳನ್ನು ಅವರಿಂದ ಕಲಿತಿರುವಂಥದ್ದು ನನ್ನ ಪ್ರತ್ಯಕ್ಷ ಅನುಭವಕ್ಕಿದೆ. ಅವ್ರದ್ದು ನಂದು ವೈಯಕ್ತಿಕವಾಗಿ ಕೂಡ ಬಹಳ ಆತ್ಮೀಯವಾದಂಥ ಸಂಬಂಧ ಇತ್ತು. ಅವರು ನನ್ನನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದರು. ನಾನು ಹಲವಾರು ಬಾರಿ ಅವರನ್ನು ಭೇಟಿ ಮಾಡಿದ್ದೇನೆ, ಮಾತನಾಡಿದ್ದೇನೆ. ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಕೂಡ ಆ ಕಾರ್ಯಕ್ರಮದ ಆಯೋಜನೆಯನ್ನು ನಾನೇ ಮಾಡ್ತಾಯಿದ್ದೆ. ಅವರು ಪ್ರಧಾನಮಂತ್ರಿಗಳನ್ನು ಭೇಟಿಯಾಡಿದ ನಂತರವೂ ಸಹಿತ ಭಾಳ ಸಂತಸವನ್ನು ವ್ಯಕ್ತಪಡಿಸಿದರು. ಅವರು ಭಾಷಣದಲ್ಲಿಯೂ ಹೇಳಿದರು ಮತ್ತು ನನಗೆ ವೈಯಕ್ತಿಕವಾಗಿ ಹೇಳಿದರು. ಇವರು ಒಬ್ಬರು ಸಂತರಿದ್ದಂಗೆ ಅನ್ನುವಂಥ ಮಾತನ್ನು ನನಗೆ ಅವರು ಹೇಳಿದರು. ಅವರಿಂದ ನಾವು ಕೂಡ ಪ್ರೇರಣೆಯನ್ನು ಪಡೆದಿದ್ದೇವೆ, ಮಾರ್ಗದರ್ಶನವನ್ನು ಪಡೆದಿದ್ದೇವೆ. ನಿಜಕ್ಕೂ ಇಂಥ ಒಬ್ಬ ನಡೆದಾಡುವ ದೇವರನ್ನು ಕಳೆದುಕೊಂಡಂತಹ ಸಮಾಜ ಬಡವಾಗಿದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು, ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವುದು ಅಂತಂದರೆ, ಅವರೇನು ಮಾರ್ಗವನ್ನು ಇಲ್ಲಿವರೆಗೆ ಹಾಕಿಕೊಟ್ಟಿದ್ದಾರೆ ಅದರಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡೋದೇ ಅಂತ ನಾನು ಭಾವಿಸಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸ್ತದೆ.